ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಚಾಲುಕ್ಯರ ರಾಜಧಾನಿ ಇದ್ದಂಥ ನಾಡು ಬಾಗಲಕೋಟೆ. 1997 ರಚನೆಯಾದ ಜಿಲ್ಲೆಗಳ ಪೈಕಿ ಬಾಗಲಕೋಟೆ ಕೂಡ ಒಂದು. ಅಂದಿನ ಬಿಜಾಪುರ ಜಿಲ್ಲೆಯಿಂದ ಬೇರ್ಪಟ್ಟ ಬಾಗಲಕೋಟೆಯಲ್ಲಿ ಈಗ ಜಮಖಂಡಿ, ಮುಧೋಳ, ಬೀಳಗಿ, ಬಾಗಲಕೋಟೆ, ಬಾದಾಮಿ, ಹುನಗುಂದ, ಇಳಕಲ್, ಗುಳೇದ್ಗುಡ್ಡ, ರಬಕವಿ, ಬನಹಟ್ಟಿ ಅನ್ನೋ 9 ತಾಲೂಕುಗಳಿವೆ. ಈ ಬಾಗಲಕೋಟೆ ಎಸ್ಆರ್ ಕಂಠಿ, ಬಿಡಿ ಜತ್ತಿ ಅವರನ್ನ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನಾಗಿ ಕೊಟ್ಟ ಕೀರ್ತಿಯನ್ನು ಕೂಡ ಹೊಂದಿದೆ. ಅಷ್ಟೇ ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಹುಟ್ಟೂರು ಇದೇ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು. ಇನ್ನು ಈ ಜಿಲ್ಲೆಯಲ್ಲಿ ನಿಜಲಿಂಗಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ರು ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಹಾಗೆಯೇ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಂತಹ ರಾಮಕೃಷ್ಣ ಹೆಗಡೆ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿದ ಜಿಲ್ಲೆ ಅನ್ನೋ ಖ್ಯಾತಿಗೂ ಕೂಡ ಬಾಗಲಕೋಟೆ ಪಾತ್ರ ಆಗಿದೆ. ಇಷ್ಟೇ ಅಲ್ಲದೆ ಕಳೆದ ಬಾರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಹಿಡಿದು ಅವರನ್ನು ವಿಧಾನಸಭೆಗೆ ಕಳುಹಿಸಿಕೊಟ್ಟಿದ್ದು ಕೂಡ ಇದೇ ಬಾಗಲಕೋಟೆ ಜಿಲ್ಲೆ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಈ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದ್ದು ಅವುಗಳ ಚಿತ್ರಣ ಹೇಗಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೆಯದಾಗಿ ಮುಧೋಳ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಕವಿ ಚಕ್ರವರ್ತಿ ರನ್ನ ಜನಿಸಿದ ಬೆಳಗಲಿ ಅಥವಾ ರನ್ನ ಬೆಳಗಲಿ ಇದೇ ತಾಲೂಕಿನಲ್ಲಿದೆ. ಇಲ್ಲಿನ ಮುಧೋಳ ಹೊಂಡ ನಾಯಿ ತಳಿ ಭಾರತದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದೆ. ಇನ್ನು ಇದು ಬಾಗಲಕೋಟೆಯಲ್ಲಿರುವ ಏಕೈಕ ಮೀಸಲು ಕ್ಷೇತ್ರ. ಇಲ್ಲಿ ಹಾಲಿ ಶಾಸಕರಾಗಿರೋದು ಗೋವಿಂದ ಎಂ ಕಾರಜೋಳ. ಕಾರಜೋಳ ಈ ಬಾರಿ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಆರ್ಬಿ ತಿಮ್ಮಾಪುರ, ಜೆಡಿಎಸ್ನಿಂದ ಧರ್ಮರಾಜ್ ವಿಠಲ್ ದೊಡ್ಮನಿ, ಆಮ್ ಆದ್ಮಿ ಪಕ್ಷದಿಂದ ಗಣೇಶ್ ಪರಶುರಾಮ್ ಪವಾರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಹಾದೇವ್ ಗುರಪ್ಪ ಮೇತ್ರಿ, ಕೆಆರ್ಎಸ್ನಿಂದ ಮುತ್ತಪ್ಪ ಸಿದ್ದರಾಮ್ ಮರನೂರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಧೋಳ ವಿಧಾನಸಭಾ ಕ್ಷೇತ್ರದಲ್ಲಿ 96,196 ಪುರುಷ, 98,890 ಮಹಿಳಾ ಮತದಾರರು ಸೇರಿದ ಹಾಗೆ ಒಟ್ಟು 195,087 ಮತದಾರರಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಅಲ್ಲದೆ ಇಬ್ಬರೂ ಕೂಡ ಹಿರಿಯ ಹಾಗೂ ಅನುಭವಿ ರಾಜಕಾರಣಿಗಳು ಸತತವಾಗಿ ಎದುರಾಳಿಗಳಾಗ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಈ ಕ್ಷೇತ್ರ ಯಾರ ಕೈ ಹಿಡಿಯಲಿದೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ತೇರದಾಳ ವಿಧಾನಸಭಾ ಕ್ಷೇತ್ರ, ಇದು ಜಮಖಂಡಿ ತಾಲೂಕಿನಲ್ಲಿರುವಂಥ ಪ್ರದೇಶ. ಇದನ್ನ ಪ್ರತ್ಯೇಕ ತಾಲೂಕು ಮಾಡಬೇಕು ಅನ್ನೋದು ಹಲವು ವರ್ಷಗಳ ಬೇಡಿಕೆ. ಆದರೆ ಆ ಬೇಡಿಕೆ ಇವತ್ತಿಗೂ ಕೂಡ ಸಾಕಾರ ಆಗಿಲ್ಲ. ಸದ್ಯ ಇಲ್ಲಿ ಹಾಲಿ ಶಾಸಕರಾಗಿರೋದು ಬಿಜೆಪಿಯ ಸಿದ್ದು ಸವದಿ. ಈ ಬಾರಿ ಕೂಡ ಬಿಜೆಪಿಯಿಂದ ಸಿದ್ದು ಸವದಿ, ಕಾಂಗ್ರೆಸ್ನಿಂದ ಸಿದ್ದು ರಾಮಪ್ಪ ಕೊಣ್ಣೂರು, ಜೆಡಿಎಸ್ನಿಂದ ಸುರೇಶ್ ಅರುಣ್ ಮಡಿವಾಳರ್, ಆಮ್ ಆದ್ಮಿ ಪಕ್ಷದಿಂದ ಅರುಣ್ ಹಲಗಿಗೌಡರ್, ಕೆಆರ್ಎಸ್ನಿಂದ ದರೆಪ್ಪ ದಕ್ಕಪ್ಪ ದನಗೌಡ್, ಎಸ್ಡಿಪಿಐನಿಂದ ಯಮನಪ್ಪ ವಿತ್ತಲ್ ಗುಂಡಲ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರೀ ಪೈಪೋಟಿ ನಡೆದಿತ್ತು. ಮಾಜಿ ಶಾಸಕಿ ಉಮಾಶ್ರೀ ಹಾಗೂ ಸಿದ್ದು ರಾಮಪ್ಪ ಕೊಣ್ಣೂರು ನಡುವೆ ಸಾಕಷ್ಟು ಪೈಪೋಟಿ ಏರ್ಪಟ್ಟು ಕಡೆಗೆ ಸಿದ್ದು ರಾಮಪ್ಪ ಕೊಣ್ಣೂರು ಇಲ್ಲಿಂದ ಅಭ್ಯರ್ಥಿಯಾಗಿ ಆಯ್ಕೆಯಾದರು. ಕ್ಷೇತ್ರದಲ್ಲಿ 110,529 ಪುರುಷ, 110,430 ಮಹಿಳಾ ಮತದಾರರು ಸೇರಿದ ಹಾಗೆ ಒಟ್ಟು 220,974 ಮತದಾರರಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಸಿದ್ದು ಸವದಿ ವರ್ಸಸ್ ಕಾಂಗ್ರೆಸ್ ಅನ್ನೋ ವಾತಾವರಣ ಇದೆ. ಇನ್ನು ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ, ಇಲ್ಲಿನ ಹಾಲಿ ಶಾಸಕರಾಗಿರೋದು ಆನಂದ್ ನ್ಯಾಮಗೌಡ. ಇವರ ತಂದೆ ಸಿದ್ದು ನ್ಯಾಮಗೌಡ ರೈತ ಹೋರಾಟದಿಂದಲೇ ಸಾಕಷ್ಟು ಹೆಸರುವಾಸಿಯಾಗಿದ್ರು. ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಚಿಕ್ಕಪಡಸಲಗಿ ಬ್ಯಾರೇಜ್ನ ನೋಡಿದ್ರೆ ನ್ಯಾಮಗೌಡರ ನೆನಪಾಗುತ್ತೆ. ಅವರ ರೈತಪರ ಕಾಳಜಿಯಿಂದಲೇ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರನ್ನು ಕೂಡ ಬಾಗಲಕೋಟೆ ಎಂಪಿ ಎಲೆಕ್ಷನ್ನಲ್ಲಿ ಅವರು ಸೋಲಿಸೋದಕ್ಕೆ ಸಾಧ್ಯ ಆಗಿದ್ದು, ಆನಂತರ ಅವರು ಸಂಸದರಾಗಿ ಪಿವಿ ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಇನ್ನು 2018 ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿದ್ದ ಸಿದ್ದು ನ್ಯಾಮಗೌಡ ಅವರ ಅಕಾಲಿಕ ನಿಧನದ ಕಾರಣದಿಂದ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೀತು. ಸಿದ್ದು ನ್ಯಾಮಗೌಡ ಪುತ್ರ ಆನಂದ್ ನ್ಯಾಮಗೌಡ ಅಲ್ಲಿಂದ ಶಾಸಕರಾಗಿ ಆಯ್ಕೆಯಾದರು. ಈ ಬಾರಿ ಕೂಡ ಕಾಂಗ್ರೆಸ್ನಿಂದ ಆನಂದ್ ನ್ಯಾಮಗೌಡ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಜಗದೀಶ್ ಶಿವಪ್ಪ ಗುಡಗುಂಟಿ, ಜೆಡಿಎಸ್ನಿಂದ ಯಾಕೂಬ್ ಕಡಸೇವಾಲೆ, ಬಿಎಸ್ಪಿಯಿಂದ ಶಿವಾನಂದ್ ಬಬಲೇಶ್ವರ್, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಂತೋಷ್ ಶಂಕರ್ ಸವಾಸೆ, ಕೆಆರ್ಪಿಪಿಯಿಂದ ಜರೆ ಹಸನ್ ಅಲಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 104,300 ಪುರುಷ ಹಾಗೂ 104,149 ಮಹಿಳೆಯರು ಸೇರಿದ ಹಾಗೆ ಒಟ್ಟು 208,419 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಇದ್ದು, ಈ ಬಾರಿ ಜಮಖಂಡಿಯ ಜನ ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.
ಇನ್ನು ಬೀಳಗಿ ವಿಧಾನಸಭಾ ಕ್ಷೇತ್ರ ಪ್ರಸ್ತುತ ಇಲ್ಲಿ ಶಾಸಕರಾಗಿರೋದು ಸಚಿವ ಮುರುಗೇಶ್ ನಿರಾಣಿ. ನಿರಾಣಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನು ಕೂಡ ಕಂಡವರು. ಇತ್ತೀಚೆಗೆ ನಿರಾಣಿ ಸವದಿ ನಿರಾಣಿ ಯತ್ನಾಳ್ ನಡುವಿನ ಸಂಘರ್ಷ ಹೆಚ್ಚು ಸುದ್ದಿಯನ್ನ ಮಾಡ್ತು. ಇನ್ನು ಈ ಬಾರಿ ಕೂಡ ನಿರಾಣಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ ನಿಂದ ಮಾಜಿ ಶಾಸಕ ಜಿಟಿ ಪಾಟೀಲ್ ಕಣದಲ್ಲಿದ್ದಾರೆ, ಜೆಡಿಎಸ್ ನಿಂದ ರುಕ್ಮುದ್ದೀನ್ ಸೌದಾಗರ್, ಆಮ್ ಆದ್ಮಿ ಪಕ್ಷದಿಂದ ಕೋಮರ್ ಮುತ್ತಪ್ಪ, ಉತ್ತಮ ಪ್ರಜಾಕೀಯ ಪಕ್ಷದಿಂದ ನರಸಿಂಹ ಆರ್ ರೇಕರ್, ಕೆಆರ್ಎಸ್ ನಿಂದ ಬಸವಲಿಂಗಪ್ಪ, ರಾಜಶೇಖರಪ್ಪ ಹೊಂಬಾಳಿ ಮಠ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 111,025 ಪುರುಷರು, 1,07,176 ಮಹಿಳಾ ಮತದಾರರು ಸೇರಿದ ಹಾಗೆ ಒಟ್ಟು 223,560 ಮಂದಿ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಇನ್ನು ಬಾದಾಮಿ ವಿಧಾನಸಭಾ ಕ್ಷೇತ್ರ, ಮಾಜಿ ಸಿಎಂ ಸಿದ್ದರಾಮಯ್ಯ ಇಲ್ಲಿನ ಹಾಲಿ ಶಾಸಕರು. ಆದರೆ ಈ ಬಾರಿ ಸಿದ್ದರಾಮಯ್ಯ ವರುಣಾದಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಮಾಜಿ ಶಾಸಕ ಚಿಮ್ಮನಕಟ್ಟಿ ಪುತ್ರ ಭೀಮಸೇನ ಚಿಮ್ಮನಕಟ್ಟಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬಿಜೆಪಿಯಿಂದ ಶಾಂತಗೌಡ ಟಿ ಪಾಟೀಲ್, ಜೆಡಿಎಸ್ನಿಂದ ಹನುಮಂತ ಬಿ ಮಾವಿನ ಮರದ್, ಆಮ್ ಆದ್ಮಿ ಪಕ್ಷದಿಂದ ಜೋಗಿನ್ ಶಿವರಾಯಪ್ಪ ದೊಡ್ಡಕರಿಯಪ್ಪ, ಕೆಆರ್ಎಸ್ ಪಕ್ಷದಿಂದ ಆನಂದ್ ಲಕ್ಷ್ಮಣ್ ಒಡೆಯರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ 216,593 ಮತದಾರರಿದ್ದು ಈ ಪೈಕಿ 109,402 ಪುರುಷ, 107,179 ಮಹಿಳಾ ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಲಿಂಗಾಯತ ಹಾಗೂ ಕುರುಬ ಮತದಾರರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಿರ್ಣಾಯಕ ಅಂತ ಅನಿಸ್ಕೊಳುತ್ತೆ. ಹೀಗಾಗಿ ಈ ಬಾರಿ ಜೆಡಿಎಸ್ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇದ್ದು ಜಿಲ್ಲೆಯಲ್ಲೇ ಜೆಡಿಎಸ್ ಹೆಚ್ಚು ಬಲವಾಗಿರುವಂತಹ ಕ್ಷೇತ್ರ ಕೂಡ ಬಾದಾಮಿ ಅಂತ ಅನಿಸ್ಕೊಳ್ತಾ ಇದೆ. ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಬಿಜೆಪಿಯ ವೀರಣ್ಣ ಚರಂತಿಮಠ ಹಾಲಿ ಶಾಸಕರು. ಈ ಚುನಾವಣೆಯಲ್ಲೂ ಕೂಡ ವೀರಣ್ಣ ಚರಂತಿಮಠ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಸಚಿವ ಎಚ್ ವೈ ಮೇಟಿ ಕಣಕ್ಕಿಳಿದಿದ್ದರೆ, ಜೆಡಿಎಸ್ನಿಂದ ದೇವರಾಜ್ ಎಚ್ ಪಾಟೀಲ್, ಆಮ್ ಆದ್ಮಿ ಪಕ್ಷದಿಂದ ರಮೇಶ್ ಆರ್ ಬಡಗನೂರ್, ಕೆಆರ್ಎಸ್ನಿಂದ ಆರ್ ಡಿ ಬಾಬು, ರೈತ ಭಾರತ್ ಪಕ್ಷದಿಂದ ಮುತ್ತಪ್ಪ ಮುದುಗಪ್ಪ ಹಿರೇಕುಂಬಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ 117,534 ಪುರುಷ, 118,474 ಮಹಿಳಾ ಮತದಾರರು ಸೇರಿದ ಹಾಗೆ ಒಟ್ಟು 236,025 ಮಂದಿ ಮತದಾರರಿದ್ದಾರೆ. ಇಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ನೇರ ಹಣಾಹಣಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹುನಗುಂದ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಬಿಜೆಪಿಯ ದೊಡ್ಡನಗೌಡ ಪಾಟೀಲ್ ಶಾಸಕರಾಗಿದ್ದಾರೆ. ಈ ಬಾರಿ ಕೂಡ ಹಾಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಎಂಎಲ್ಎ ವಿಜಯಾನಂದ ಕಾಶಪ್ಪನವರ್, ಜೆಡಿಎಸ್ನಿಂದ ಬೋಳಿ ಶಿವಪ್ಪ ಮಹದೇವಪ್ಪ, ಆಮ್ ಆದ್ಮಿ ಪಕ್ಷದಿಂದ ನಾಗರಾಜ್ ಹೊಂಗಲ್, ಕೆಆರ್ಎಸ್ ಪಕ್ಷದಿಂದ ದೇಸಾಯಿ ಮಲ್ಲನಗೌಡ ಗೌಡರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 217,098 ಮತದಾರರಿದ್ದು ಈ ಪೈಕಿ 108,492 ಪುರುಷ, 108,594 ಮಹಿಳಾ ಮತದಾರರಿದ್ದಾರೆ. ಇದು ಗೆಳೆಯರೆ ಬಾಗಲಕೋಟೆ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.